ಭಾರತ ಆಸ್ಟ್ರೇಲಿಯಾ ಮೊದಲ ವಿಶ್ವಕಪ್ ಪಂದ್ಯಕ್ಕೆ ಟೀಂ ಇಂಡಿಯಾ ತಂಡದಿಂದ ಈ ಮೂರು ಜನ ಆಟಗಾರರು ಹೊರಗೆ ಹೋಗಿದ್ದಾರೆ ಅಂತಾನೆ ಹೇಳಬಹುದು. ಯಾವ ಕಾರಣಕ್ಕೆ ಈ ಮೂರು ಜನ ಆಟಗಾರರು ಹೊರಗೆ ಹೋಗಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೂರು ಜನ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡೋದು ಡೌಟ್ ಅಂತಾನೆ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ ಇಲೆವೆನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ವಿಶ್ವಕಪ್ ಪಂದ್ಯಕ್ಕೆ 50,000 ರೂಪಾಯಿನ ಗಿವ್ ಅವೇ ಕೊಡ್ತಾ ಇದ್ದಾರೆ. ಎಂಟ್ರಿ ಫೀಸ್ ಜೀರೋ, ಫಸ್ಟ್ ಬಂದರೆ 5,000 ರೂಪಾಯಿನ ನೀವು ಫ್ರೀಯಾಗಿ ಗೆಲ್ತೀರಾ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ ನಿಮಗೆ 500 ರೂಪಾಯಿ ಬೋನಸ್ ಬರುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಲೀಗಲ್ ಅಪ್ಲಿಕೇಶನ್ನು ಗೂಗಲ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ ನಿಮಗೆ ಬೋನಸ್ ಸಿಗುತ್ತೆ. ಫಸ್ಟ್ ಪ್ಲೇಯರು ಈ ಒಂದು ಪ್ಲೇಯಿಂಗ್ ಇಲೆವೆನ್ನಿಂದ ಹೊರಗೆ ಹೋಗೋದು ಯಾರಪ್ಪ ಅಂದರೆ ಗಿಲ್. ಗಿಲ್ ಅವರಿಗೆ ಡೆಂಗ್ಯೂ ಜ್ವರ ಬಂದಿದೆ, ಇನ್ನೂ ಕೂಡ ರಿಕವರಿ ಆಗಿಲ್ಲ, ಅದಕ್ಕೆ ಅವರು ಫಸ್ಟ್ ಮ್ಯಾಚು ಆಡೋದಿಲ್ಲ. ಸೆಕೆಂಡ್ ಪ್ಲೇಯರ್ ಯಾರಪ್ಪ ಆಡೋದಿಲ್ಲ ಅಂದರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ ಫಿಂಗರ್ ಇಂಜುರಿ ಆಗಿದೆ. ಅವರು ಕೂಡ ಈ ಒಂದು ಪಂದ್ಯ ಆಡೋದು ಡೌಟ್ ಅಂತಲೇ ಹೇಳ್ಬೋದು. ಇವರ ಜಾಗಕ್ಕೆ ಯಾರು ಬರ್ತಾರಪ್ಪ ಅಂದರೆ ಶಾರ್ದೂಲ್ ಠಾಕೂರ್ ಬರ್ತಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಮೊಹಮ್ಮದ್ ಸಿರಾಜ್ ಅಥವಾ ಮೊಹಮ್ಮದ್ ಶಮಿ, ಇಬ್ಬರಲ್ಲಿ ಒಬ್ಬರು ಆಡಬೇಕಾಗುತ್ತೆ. ಬೂಮ್ರಾ ಕನ್ಫರ್ಮು. ನನ್ನ ಪ್ರಕಾರ ಮೊಹಮ್ಮದ್ ಸಿರಾಜ್ ಅವರು ಆಡ್ತಾರೆ, ಮೊಹಮ್ಮದ್ ಶಮಿ ಆಡೋದಿಲ್ಲ. ಈ ಮೂರು ಜನ ಆಟಗಾರರು ಹೊರಗೆ ಹೋಗಬೇಕಾಗುತ್ತೆ. ಗಿಲ್ ಡೆಂಗ್ಯೂ ಫೀವರ್, ಹಾರ್ದಿಕ್ ಪಾಂಡ್ಯ ಫಿಂಗರ್ ಇಂಜುರಿ, ಮೊಹಮ್ಮದ್ ಶಮಿ ಕುತ್ಕೊಬೇಕಾಗುತ್ತೆ. ಸಿರಾಜ್ ಅವರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಕೂಡ ಕಮೆಂಟ್ ಮಾಡ್ತಾ ಬನ್ನಿ. ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಇವತ್ತು ಆಡಲೇಬೇಕು. ಚೆನ್ನೈ ಸ್ಪಿನ್ ಟ್ರ್ಯಾಕು, ಮೂರು ಜನಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಜಡೇಜಾ ಅವರ ಹೋಮ್ ಪಿಚ್ ಆಗಿರುತ್ತೆ ಇದು, ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಅದಾದ ನಂತರ ಅಶ್ವಿನ್ ಅವರ ಹೋಮ್ ಪಿಚ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ.